ಹಾಯ್ ಹಲೋ ಗೈಸ್, ಇವತ್ತು ನಾವು ಫ್ಯಾಕ್ಟ್ರಿ ರೂಫ್ ಚಾಲೆಂಜ್ ಮಾಡಕ್ ಹೋಗ್ತಾ ಇದೀವಿ. ಫ್ಯಾಕ್ಟ್ರಿ ಮೇಲೆ ಇಳಿಯೋಣ ಅಂತ, ಬನ್ನಿ ಏನಾಗುತ್ತೆ ನೋಡೋಣ. ಇವತ್ತು ನಾನು ಬುಯ್ಯ ಹೊಡಿತೀನಿ ಇಲ್ಲ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಬೇಗ ಬೇಗ ಸ್ಟಾರ್ಟ್ ಆಗು, ಬೇಗ ಬೇಗ ಸ್ಟಾರ್ಟ್ ಆಗು. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಆಗಿದೆ, ನೋಡೋಣ. ನೋಡಿ, ನನ್ನ ಸೌಂಡ್ ಇಕ್ಕಿಲ್ಲ ಯಾಕಂದರೆ ಇವಾಗ ಲೇಟ್ ಆಗಿದೆ ಸ್ವಲ್ಪ. ಸೊ ಸೌಂಡ್ ಮಾಡೋದು ಬೇಡ ಅಂತ, ನೋ ಸೌಂಡ್. ಮತ್ತು ನೋ ಅಟ್ಯಾಚ್ಮೆಂಟ್ ಚಾಲೆಂಜ್ ಇದು ಫ್ಯಾಕ್ಟ್ರಿ ರೂಫ್ ಮೇಲೆ. ಸೊ ಇವತ್ತು ನಾವು ಫ್ಯಾಕ್ಟ್ರಿ ಮೇಲೆ ಇದು ಮಾಡ್ತೀವಿ. ಡ್ರೋನ್ ಬಂದರೆ ಮಾತ್ರನೇ ಕೆಳಗೆ ಇಳಿಯೋದು, ಅಲ್ಲಿವರೆಗೂ ಇಳಿಯಲ್ಲ. ಬನ್ನಿ ಹೋಗೋಣ, ನೋಡೋಣ, ಇಳಿ ಇಳಿಯೋಣ ಬೇಗ ಬೇಗ. ಫ್ಯಾಕ್ಟ್ರಿ ಮೇಲೆ ಇಳಿಯೋಣ, ಗನ್ ಸಿಕ್ಕಿಲ್ಲ ಅಂದರೆ ಕೆಳಗೆ ಇಳಿಯೋಣ. ಬೆನಿಫ್ಯಾಕ್ಟ್ರಿ ಮೇಲೆ ಹೋಗೋಣ. ಇವಾಗ ಫ್ಯಾಕ್ಟ್ರಿ ಮೇಲೆ ಹೋಗೋಕ್ಕಾಗಿಲ್ಲ ಅಂದರೆ ಕ್ಲಾಕ್ ಟವರ್ ಮೇಲೆ ಹೋಗೋಣ, ಬನ್ನಿ ಆಗುತ್ತೆ ಅಂತ ಅನ್ಕೊತೀನಿ. ಆಗ್ಬೋದು, ಆಗುತ್ತೆ. ಫ್ಯಾಕ್ಟ್ರಿ ಮೇಲೆ ಎಳಿತೀನ ಇಲ್ಲ ಹೇಳಿ ಫ್ರೆಂಡ್ಸ್ ನೀವೇ. ಇವಾಗ ಇವಾಗ ಅವ್ರು ಕೆಳಗೆ ಇಳಿತಾರೆ, ಹಂಗೆ ಹೊಡೆಯೋಣ. ಕೆಳಗೆ ಇಳಿತಿಲ್ಲ ಅವರು. ಅವ್ರು ಮಿಸ್ ಆಗಿ ಕೆಳಗೆ ಇಳಿದ್ರು, ನಾವು ಇವಾಗ ಅವ್ರು ನೋಡಿಬೋದು. ಅವ್ರು ಕೆಳಗೆ ಇಳಿಬೇಕಷ್ಟೇ ಫ್ರೆಂಡ್ಸ್, ಅವ್ರು ನೋಡೋಣ ಅವ್ರು ಕೆಳಗೆ ಇಳಿತಾರ ಇಲ್ಲ ಅಂತ. ನಾವು ಅವ್ರಿಗೆ ಮಾಡೋಣ ಫ್ರೆಂಡು ಅಂತ. ಪಾಪ ಆ ಕಡೆ ಈ ಕಡೆ ಓಡ್ತಾ ಇದ್ದಾರೆ. ಲಾಸ್ಟಲ್ಲಿ ಯಾವುದೇ ಒಂದು ಕಾರಣಕ್ಕನ ಅವ್ರು ಕೆಳಗೆ ಇಳದೇ ಇಳಿತಾರೆ, ಅವಾಗ ಔಟ್ ಮಾಡೋಣ. ಯಾಕಂದರೆ ಫ್ಯಾಕ್ಟ್ರಿ ರೂಫ್ ಚಾಲೆಂಜು ಅವಾಗಲೇ ಗನ್ ಸಿಕ್ಕೋದು. ನಾವು ಇಲ್ಲೇ ಕೂತ್ಕೊಳ್ಳೋಣ, ಬನ್ನಿ. ನಾವು ಇಲ್ಲಿಂದ ಇಳಿದು ಬಿಟ್ಟಿದ್ದೀವಿ ಅಂದ್ಕೊಂಡು ಅವ್ರು ಕೆಳಗೆ ಇಳಿತಾರೆ, ಅವಾಗ ಹೊಡಿಯೋಣ. ಇವಾಗ ಇಳಿದು ಇಳಿತಾರೆ ನೋಡಿ. ಇಷ್ಟಾದ್ರೆ ಇಳಿಬೇಕಾಯ್ತು, ಇಳ್ದಿಲ್ಲ, ಇಳಿದ್ಬಿಟ್ರು. ಬನ್ನಿ ಹೋಗೋಣ. ಇವಾಗ ಇವ್ರು ನೋಡಿದಿರ ಬಂತು ಬಿಡಬಾರ್ದು, ಬಂದ್ ಸಿಕ್ತು ನೋಡಿ, ಗ್ರೆನೇಡ್ ಸಿಕ್ಕಿದೆ. ಕೆಳಗಡೆ VVS ಇದೆ, VVS ಅಲ್ಲಿ ರೈ ಬುಲೆಟ್ಸ್ ಏನಕ್ಕೆ ಯೂಸ್ ಅಂದರೆ ತುಂಬಾ ಯೂಸ್ಫುಲ್ಲು. ಯಾಕಂದರೆ ಇದು ಅವ್ರು ಡ್ಯಾಮೇಜ್ ಜಾಸ್ತಿ ಕೊಡುತ್ತೆ, ಎಕ್ಸ್ಟ್ರಾ ಡ್ಯಾಮೇಜಸ್ ತೊಗೊತಾನೆ ಇರುತ್ತೆ. ತೋರಿಸ್ತೀನಿ ಬನ್ನಿ, ಇಲ್ಲಿ ಯಾರನ ಇದ್ದರೆ ಒಬ್ಬ, ಅವ್ನಿಗೆ ಶೂಟ್ ಮಾಡ್ತೀನಿ. ನಾನು ಶೂಟ್ ಮಾಡಿಲ್ಲ ಅಂದರೂ ಅವ್ರಿಗೆ ಬುಲೆಟ್ ಎಕ್ಸ್ಟ್ರಾ ಬೀಳ್ತಾ ಇರುತ್ತೆ. MP5 ಬಂದು ತುಂಬ ಯೂಸ್ಫುಲ್ಲು, ಯಾಕಂದರೆ ಅದು ಇದು
ಏನಂತಾರೆ ಅದನ್ನ ಎಗ್ ಶಾರ್ಟ್ ಹೊಡಿಯೋಕಂತೂ ತುಂಬಾ ಯೂಸ್ಫುಲ್ಲು. ನೋಡಿ ನಾನು ಹೊಡಿತಾನೆ ಇಲ್ಲ, ಆರು ಎಕ್ಸ್ಟ್ರಾ ಹೆಂಗ್ ಬೀಳ್ತಿದೆ ಅಂತ. ಔಟ್ ಆಗ್ಬೋದ ನೋಡಿದ್ರ ಎಲ್ಲ ಔಟ್ ಆದ, ಇಲ್ಲಿ ಔಟ್ ಆಗಿದೆ ನೋಡಿ. ಇವಾಗ FMS ಬಿಟ್ಬಿಟ್ಟು ನಾವು ಈಗಂತ ಹೋಣ. ಈಗನ್ನು ತುಂಬ ಚೆನ್ನಾಗಿದೆ. ಈಗನ್ನು ಹೆಚ್ಚಿ ತುಂಬ ಯೂಸ್ಫುಲ್ಲು. ಬೇಗ ಓಡೋಣ. ಇಲ್ಲಿರೋ ಗನ್ ಎತ್ಕೊಳೋಣ, ಯಾಕಂದ್ರೆ ಇದು ME2B ಗ್ಲೋವಲ್. ಹಿಂದೆ ಯಾರನ್ನ ಇದ್ರು ಓಡಿ ಗ್ಲೋವಲ್ ಈಸಿಯಾಗಿ ಹೊಡಿಯಕ್ಕಾಗತ್ತೆ ಇದರಿಂದ. ನೋಡಿ ಅಲ್ಲ ಮೇಲೆ ಹೋಗ್ತಾ ಇದೆ, ಎಲ್ಲೂ ಹೋಯ್ತದ. ಬನ್ನಿ ಫ್ರೆಂಡ್ಸ್ ಹೋಗೋಣ ಫಸ್ಟು. ಕ್ಲಾಕ್ ಹೋಗ್ತಿವಾಗ ಫ್ಯಾಕ್ಟ್ರಿ ರೂಫ್ ಚಾಲೆಂಜ್ ಅಂತ ಮಾಡಿದ್ವಿ, ಅದೇ ಫ್ಯಾಕ್ಟ್ರಿ ಮೇಲೆ ಯಾರೂ ಇಳ್ದಿಲ್ಲ, ಸೊ ಕೆಳಕ್ಕೆ ಬಂದಿದ್ದಾಯ್ತು. ಈಗ ಕ್ಲಾಕ್ ಟವರ್ ಹತ್ರ ಇಬ್ಬರು ಇದ್ದಾರೆ, ಒಬ್ಬ ಈ ಕಡೆ ಇದ್ದಾನೆ, ಒಬ್ಬ ಇಲ್ಲಿದ್ದಾನೆ. ಫೈಟ್ ಆಗ್ತದ, ಫೈಟ್ ಮಾಡ್ತಿದ್ದಾರಿಬ್ರು. ನೋಡ್ಕೊಂಡು ರೆಡಿಯಾಗಿ ಇಟ್ಕೊಳ ಯಾವುದಕ್ಕೂ, ಮತ್ತೆ ವೇಸ್ಟ್ ಅಪ್ಡೇಟ್ ಮಾಡ್ಕೊಳ. ಬನ್ನಿ ಫ್ರೆಂಡ್ಸ್ ಇವಾಗ ಹೋಗೋಣ ಮೇಲೆ. ಎಲ್ಲಿ ಫೈಟ್ ಮಾಡ್ತಿದ್ದಾರೆ ಹೋಗಿ ನೋಡೋಣ ಬನ್ನಿ. ಸದ್ಯ ಗ್ಲೋವಲ್ಗೆ ಇದು ಮೈನ್ ಇಟ್ಕೊಂಡು ಇರೋಣ. ಸೊ ಫ್ರೆಂಡ್ಸ್ ಅವ್ನು ಆ ಕಡೆ ಯಾರನ್ನು ನೋಡ್ದ, ಸೊ ಇಲ್ಲಿ ಇನ್ನೂ ಯಾರು ಇದ್ದಾರೆ ಅನ್ನೋದಂತೂ ಕನ್ಫರ್ಮ. ಅದನ್ನ ನೋಡ್ಕೊಬಿಡೋಣ ಬನ್ನಿ ಒಂದ್ಸತಿ ಸುತ್ತ, ಮತ್ತೆ ಯಾರು ಇಲ್ಲ ಅಂತ ಕನ್ಫರ್ಮ್ ಆದರೆ ಇಲ್ಲಿಂದ ಹೋಗೋಣ. ಇನ್ನೇಲಾರು ಇದೆ, ಇನ್ನೇಲಾರು ಯೂಸ್ಫುಲ್ ಆಗಿರುತ್ತೆ. ಓ ಡ್ರಾಪ್ ಇಲ್ಲೇ ಇದ್ದಿದೆ, ಗಾಡಿನ ಡ್ರಾಪ್ ಡ್ರಾಪ್ ಇದು. ಸೊ ಫ್ರೆಂಡ್ಸ್ ಸ್ಕೇಟ್ ಬೋರ್ಡ್ ಏನ್ ತೆಗ್ದಿದ್ರು ಅಂತ ಇವಾಗ ತರಿಸ್ತೀನಿ ನೋಡಿ. ಈ ಥರ ಮಾಡಿ, ಈ ಥರ ಅಡ್ಜಸ್ಟ್ ಮಾಡಿ ಬಿಟ್ಟು, ಹಿಂಗೆ ಬಿಟ್ಟರೆ ನೀವು ನಿಮಗೆ ಡ್ಯಾಮೇಜ್ ಇಲ್ದಿರ ಕೆಳಗೆ ಬಂದು ಸೇರ್ಕೊತೀರ. ಸೊ ಡ್ರ್ಯಾಗನ್ನು ಇದೆ ಇಲ್ಲಿ, ತೊಗೊಳೋಣ. ಕ್ರಾಸ್ ಬೋನು ತೊಗೊಳೋಣ. ನನ್ನ ಹತ್ರ ಇರೋ ಎಮ್ಮೋ ಬಿಟ್ಬಿಡೋಣ, ಅಂದರೆ ಶಾರ್ಟ್ ಗನ್ದು ಎಮ್ಮೋ ಬಿಟ್ಟಿದ್ದಾಯ್ತು. ಇವಾಗ ನಾವು ಹತ್ರ ಡ್ರ್ಯಾಗನ್ ಹೋಗಿದೆ, ಡ್ರ್ಯಾಗನ್ ಮತ್ತು ME2V. ಯಾರೋ ಹಿಂದೆ ಗಾಡಿಯಲ್ಲಿ ಬರ್ತಿದ್ದಾನೆ ಅನ್ಕೊತೀನಿ, ಹಿಂದೆ ಅಂತ ಬರ್ತಿದ್ದಾನೆ. ಇಲ್ಲ ಆ ಕಡೆ ಹೋದ್ನ, ಎಲ್ಲೋದವನು ಅಲ್ಲೇ ಎಲ್ಲೋ ಇದ್ದಾನೆ ಫ್ರೆಂಡ್ಸ್. ಈಗ ನಾವು ಹತ್ರ ಗ್ರನೇಡ್ ಇದೆಯಲ್ಲ, ಆಚೆ ಬಂದ. ಸೊ ಫ್ರೆಂಡ್ಸ್ ಇವಾಗ ಅವನು ಔಟ್ ಆಗಿದ್ದಾನೆ. ಬನ್ನಿ ಇವಾಗ ಅವನ ಹತ್ರ ಇರೋ ಲೂಟ್ ಎತ್ಕೊಂಡು ಹೋಗೋಣ.
ಇವನ ಹತ್ರ ಜಾಸ್ತಿಯೇ ರೆಮೋ ಇದೆ. ಪ್ಲಸ್ ನನಗೆ ಬೇಕಾಗಿದ್ದು ಇದು ಇತ್ತು, ಇನ್ಹೇಲರು ಪ್ಲಸ್ ಗ್ಲೋವಲು. ಸೊ ಗ್ಲೋವಲ್ಗೆ ಸ್ವಿಚ್ ಮಾಡ್ಕೊಳೋಣ ಸದ್ಯಕ್ಕೆ, ಇನ್ನೊಂದು ಇನ್ಹೇಲರ್ ಯೂಸ್ ಮಾಡೋಣ. ಇನ್ಹೇಲರ್ ಯೂಸ್ ಮಾಡಿದ್ದೆ ಆದಮೇಲೆ ಇದನ್ನು ಇದು ಮಾಡ್ಕೊಳೋಣ, ರೀಲೋಡ್ ಮಾಡಿದ್ದಾಯಿತು. ಸೊ ಫ್ರೆಂಡ್ಸ್ ಬನ್ನಿ, ಇನ್ಹೇಲರ್ ಎಷ್ಟು ಬೇಕಾದ್ರೆ ಎತ್ಕೋಬೋದು ನಿಮಗೆ, ಅದು ಬೇಡ ಅನ್ನೋ ಆಪ್ಷನ್ ಇರಲ್ಲ. ಸೊ ಇವಾಗ ನಾವು ಹೋಗೋಣ, ಅಲ್ಲಿ ಇನ್ನೊಂದು ಡ್ರಾಪ್ ಬಿದ್ದಿದೆಯಲ್ಲ ಅಲ್ಲಿ ಹೋಗೋಣ ಬನ್ನಿ. ಈ ಡ್ರಾಪ್ ಹತ್ರ EWM ಸಿಗುತ್ತೆ ನೋಡೋಣ. ಇವನು ಪಾಪ ಅಣ್ಣ ಇವಾಗ ಸುಮ್ಮನೆ ಸತ್ತೋದೆ, ನನ್ನ ಹತ್ರ ಇದು ಮಾಡಕ್ಕೆ ಬಂದೆ. ಇವಾಗ ನೋಡೋಣ ಬನ್ನಿ ಅವನ ಹತ್ರ EWM ಇದೆಯೋ ಇಲ್ಲ ಅಂತ. ಇಲ್ಲ, ಇದರಲ್ಲಿ EWM ಇಲ್ಲ. ಸೊ ನೆಕ್ಸ್ಟ್ ಡ್ರಾಪ್ ಎಲ್ಲಿದೆ ಅಂತ ಹೋಗಿ ನೋಡೋಣ. EWM ಸಿಕ್ಕರೆ EWM ಇಟ್ಕೊಳೋಣ. ಬೇಗ ಬೇಗ ಹೋಗು ಬೇಗ, ಆ ಡ್ರಾಪ್ನ ಯಾರು ಎತ್ತಿರ ಇರಬೇಕು ಅಂತ ಬೇಡ್ಕೊತೀನಿ, ಯಾಕಂದರೆ ನನಗೆ EWM ಬೇಕು. ಮುಂದೆನೆ ಇದೆ, ಮುಂದೆ ಒಂದು ಒಬ್ಬ ಏನು ಓಡ್ತಿದ್ದಾನೆ, ಅವನು ಔಟ್. ಎಲ್ಲೊಬ್ಬ ಫ್ರೆಂಡ್ಸ್ ಯಾರೋ ಹೊಡೆದ, ಅಲ್ಲಿ ಮೇಲೆ ಗ್ರನೇಡ್ ಮಾಡೋಣ. ಫ್ರೆಂಡ್ಸ್ ಈಗ ಔಟ್ ಆಗಿದೆ, ಆಯಿತು ಬಿಡಿ, ಬ್ಯಾಕ್ ಹೋಗೊಂಡು ಬನ್ನಿ. ಸೊ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗೋಣ, ಬಾಯ್.